ಏನು ಪ್ರಾಬ್ಲಮ್ ಇಲ್ಲ ಆಗುತ್ತೆ, ನಿಮಗೆ ಏನು ತೊಂದರೆ ಇಲ್ಲ ಅಂತಾನೆ ಹೇಳಿದಾರೆ ಗುರುಜಿ ಡಾಕ್ಟ್ರು. ಎಲ್ಲರೂ ಪೂಜೆ ಏನಾರು ಮಾಡ್ಸಿದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ ಆಗತ್ತೆ ಅಂತಾನೆ ಹೇಳಿದಾರೆ. ನಾವು ಬನಶಂಕರಿ ಪೂಜೆ, ಸಾಯಿಬಾಬಾನ ಪೂಜೆ, ಎಲ್ಲಾ ತರ ಪೂಜೆನು ಮಾಡಿದೀವಿ. ನೋಡು ಮಗು, ನಿನ್ನ ಸ್ವರ ತರಂಗ ಪ್ರಕಾರ ನಿನ್ನ ಏನು ತಪ್ಪಿಲ್ಲ, ನಿಂದು ಕರೆಕ್ಟ್ ಆಗಿದೆ. ನಿನ್ನ ಭವಿಷ್ಯದಲ್ಲಿ ನಿನ್ನ ಗರ್ಭದಲ್ಲಿ ಏನೂ ದೋಷ ಇಲ್ಲ. ಇದನ್ನ ವೈದ್ಯರು ಹೇಳ್ತಾರೆ, ನಾನು ಹೇಳ್ತೀನಿ, ಇರೋದು ಹೀಗಿದೆ. ಆದರೆ ಒಮ್ಮೆ ಒಂದು ಕೆಲಸ ಮಾಡು, ದಂಪತಿಗಳಿಬ್ಬರದು, ನಿಮ್ಮ ಗಂಡ ಹೆಂಡತಿ ಇಬ್ಬರದು ಕಣ್ಣರೇಖೆ ನಮಗೆ ಕಳಿಸ್ಕೊಡಿ. ಆಯ್ತಮ್ಮ, ಕಣ್ಣರೇಖೆ ಕಳಿಸಿ ಅದರಲ್ಲಿ ಒಂದ್ಸತಿ ನೋಡೋಣ. ಅಥವಾ ಯಜಮಾನರಿದ್ದಾಗ ಒಂದ್ಸತಿ ಕರೆ ಮಾಡಿ ಮಾತಾಡಿಸು. ಅವ್ರಿಗೇನಾದ್ರು ಪ್ರತ್ಯೇಕವಾಗಿ ಮೆಡಿಸಿನ್ಸ್ ಕೊಟ್ಟಿದ್ದಾರ? ಯಾಕೆಂದ್ರೆ ಇಲ್ಲಿ ನಿನ್ನ ಗರ್ಭದಲ್ಲಿ ಏನು ದೋಷ ಇಲ್ಲ. ಪ್ರತಿ ತಿಂಗಳು ಡೇಟ್ಸ್ ಕರೆಕ್ಟಾಗಿ ಆಗ್ತಾ ಇದೆಯಮ್ಮ? ಮತ್ತೆ ಎಲ್ಲ ಕಡೆಯಿಂದಲೂ ಕರೆಕ್ಟ್ ಆಗಿದೆ, ಏನು ಭಯಪಡುವಂಥದ್ದಿಲ್ಲ. ಏನು ಮಗು? ಹೌದು, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇಬ್ಬರದು ಕಣ್ಣರೇಖೆ ಚೆನ್ನಾಗಿರ್ತಕ್ಕಂಥದ್ದು ಫೋಟೋವನ್ನು ಕಳಿಸ್ಕೊಡಮ್ಮ, ನಾನು ನೋಡಿ ತಿಳಿಸ್ತೇನೆ. ಒಳ್ಳೇದಾಗಲಿ, ಧೈರ್ಯವಾಗಿರು, ಏನು ಪ್ರಾಬ್ಲಮ್ ಇಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅತಿ ಶೀಘ್ರದಲ್ಲೇ ಅನುಕೂಲ ಆಗುತ್ತೆ. ಆದರೆ ಮನೆಯವ್ರದ್ದು ಒಂದು ಫೋಟೋ ನೋಡೋಣ, ಅವ್ರದ್ದು ಕಣ್ಣರೇಖೆ ನೋಡಿ ನಾನು ಮಾತಾಡ್ತೇನೆ. ಒಳ್ಳೇದಾಗಲಿ ಮಗು. ತಾರಾ ಅವ್ರು ಕರೆ ಮಾಡಿ ಮಾತನಾಡಿದ್ರು ಶಿಕಾರಿಪುರದಿಂದ. ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಸವಿತಾ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಾ? ನಾನು ನಮ್ಮ ಮನೆಯವ್ರ ಬಗ್ಗೆನೆ, ಸ್ವಲ್ಪ ನಮ್ಮ ಬಗ್ಗೆನೆ ಕೇಳ್ಬೇಕಾಗಿತ್ತು. ನಿಮ್ ಮನೆಯವ್ರು ಇದಾರಮ್ಮ? ಇದನ್ನೂ ಪ್ರಯತ್ನ ಪಟ್ಟಿದ್ದೆ ನಾನು, ಇವತ್ ಕಾಲ್ ಸಿಕ್ತು ಈಗ. ಸಿಕ್ಕಿದೆಲ್ಲ, ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ ಆಗ್ತಿದೆ ಮೇಡಮ್ ನನ್ಗೆ. ಆಯ್ತಮ್ಮ, ಗುರುಜಿ ಇದಾರೆ, ಮಾತಾಡಿ. ಹಲೋ, ಸರಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನಿಮ್ ಪ್ರೋಗ್ರಾಮ್ ನಾನು ದಿನಾ ನೋಡ್ತೀನಿ, ತುಂಬಾ ಖುಷಿ ಆಯ್ತಿತ್ತು. ತುಂಬಾ ನಿನ್ನಿಂದ ಟ್ರೈ ಮಾಡ್ತಿದ್ದೆ ನಾನು, ಆದ್ರೆ ಇವತ್ ಕಾಲ್ ಸಿಕ್ಕಿದೆ, ತುಂಬಾ ಖುಷಿ ಆಗ್ತಿದೆ ಗುರುಜಿ ನನ್ಗೆ. ಹೇಳಿ ತಾಯಿ, ಮಾತಾಡಮ್ಮ. ಅದೇ ಗುರುಜಿ, ಏನೇ ಒಂದು ಕೆಲ್ಸ ಕಾರ್ಯ ಇದ್ ಮಾಡಿದ್ರು ನಮ್ಗೆ ಕೈ ಇದ್ ಆಯ್ತಾ ಇಲ್ಲ. 2 ವರ್ಷದಿಂದ ಮನೆ ಕಟ್ಟಲು, ಊರಲ್ಲಿ ಮನೆ ಕಟ್ಟಬೇಕು ಅಂತ ತುಂಬಾ ವರ್ಷದಿಂದಲೂ ಪ್ರಯತ್ನ ಮಾಡ್ತಾ ಇದೀವಿ, ಏನು ಕೈಯೇ ಇದ್ ಆಗಲ್ಲ ಗುರುಜಿ ನಮ್ಗೆ. ನಿಮ್ಮ ಸ್ವರ ತರಂಗ ಪ್ರಕಾರ ಮನೆ ವಿಚಾರಕ್ಕೆ ಕೈ ಹಾಕಿದ್ದೆ. ಆದ್ರೆ ಇದೇ ತಿಂಗಳಲ್ಲಿ ಇನ್ನು 18 ದಿವಸ ಬಿಟ್ಟು, ಇದೇ ತಿಂಗಳು ಇನ್ನು 18 ದಿವಸ ಬಿಟ್ಟು ಪ್ರಯತ್ನ ಮಾಡಿ, ಖಂಡಿತ ಕೆಲಸ ಆಗುತ್ತೆ. 18 ದಿವಸದ ನಂತರ ಕೊಡಮ್ಮ. ಹಲೋ, ಹಲೋ, ಹೇಳಿ ಸರ್. ಹಲೋ, ಹಲೋ, ಹೇಳಿ ಸರ್. ತಮ್ಮ ಹೆಸರು ಹೇಳಿ. ರಾಮು ಸರ್. ರಾಮು ಅಂದ್ರೆ ಮನೆ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಿ, ಮನೆ ಕಟ್ಟಬೇಕು ಅನ್ನೋ ಒಂದು ಸಂಕಲ್ಪ ಅಂತ ಹೇಳಿದ್ರು ಮನೆಯವರು. ಈ ಒಂದು ಈ ತಿಂಗಳು 18ನೇ ತಾರೀಕು, ಇದೇ ತಿಂಗಳು 18ನೇ ತಾರೀಕು ದಾಟದ ಮೇಲೆ, ಇನ್ನು 18 ದಿವಸ ಆದ್ಮೇಲೆ ನೀವು ಪ್ರಯತ್ನ ಪಡಿ, ಖಂಡಿತ ಕೆಲಸ ಆಗುತ್ತೆ. ಮನೆ ವಿಚಾರಕ್ಕಾಗಿ ನಿಮ್ಮ ಮನೆಯವರ ಸ್ವರತರಂಗದಲ್ಲೂ ಹಾಗೂ ನಿಮ್ಮ ಸ್ವರತರಂಗದಲ್ಲೂ ಶಕ್ತಿ ಇದೆ, ಅನುಕೂಲ ಆಗುತ್ತೆ, ಪ್ರಯತ್ನ ಮಾಡಿ ಕೆಲಸ ಆಗುತ್ತೆ. ಶೀಘ್ರವಾಗಿ ನಮ್ಮ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ನಾನು ನಂದು ಅಂತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಶರಣರಾಗಬೇಕು. ನಾವೆಲ್ಲರೂ ಸಹಿತ ಭಗವಂತನ ಹತ್ರ ಶರಣರಾದರೆ ಅಲ್ಲಿ ನಮ್ಗೆ ಆತ ತೃಪ್ತಿಯಾಗಿ ನಮ್ಗೆ ಆ ಒಂದು ನಡೆಸಬೇಕಾದಂತಹದ್ದು, ಶೀಘ್ರವಾಗಿ ನಮ್ಮ ಭಾಗಕ್ಕೆ ಮಳೆ ಆಗಬೇಕಾದ್ದು ಖಂಡಿತ ಆಗುತ್ತೆ. ಇದನ್ನು ಹತ್ತಿರದಲ್ಲೇ ಒಂದು ಒಳ್ಳೆ ನಿಗದಿಪಡಿಸಿ, ಒಂದು ಒಳ್ಳೆ ಡೇಟ್ನ ನಾವು ನಿಗದಿಪಡಿಸಿ, ನಾನು ಸಹಿತ ನಿಮ್ಮ ಊರಿಗೆ ಬರ್ತೇನೆ, ತಿಪ್ಟೂರಿಗೆ ಬರ್ತೀನಿ. ಅತಿ ಒಂದು ಬೇಗ, ಆದಷ್ಟು ಬೇಗ ಆ ತಿಪ್ಟೂರು ಬಂದಂಥ ದಿವಸವೇ ಒಂದು ಪರ್ಜನ್ಯ ಜಪ, ರುದ್ರಯಾಗನ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡೋಣ. ತಾವು ನನ್ನನ್ನು ಒಂದು ಸತಿ ಬಂದು ಭೇಟಿ ಮಾಡಿ, ಖಂಡಿತ ನಾನು ಬರ್ತೇನೆ. ಒಳ್ಳೇದಾಗ್ಲಿ. ಹಾಗೆ ನಾಳೆ ಮಾತ್ರ ಮಿಸ್ ಮಾಡಿದ್ರೆ ಕೊಟ್ಟರೆ ಒಳ್ಳೇದು ಬುದ್ಧಿ. ಆದಷ್ಟು ಬೇಗ, ಯಾಕಂದ್ರೆ ಮಳೆ ತುಂಬಾ ಈಗ, ನಾವು ಆದಷ್ಟು ಬೇಗ ಪೂಜೆ ಮಾಡಿಸಿ, ಒಂದು ಒಳ್ಳೆ ಮಳೆ ಆಗಂತ ಒಂದು. ಖಂಡಿತ ಆದಷ್ಟು ಬೇಗನೆ ಮಾಡೋಣ, ಆದಷ್ಟು ಬೇಗ ಮಾಡೋಣ. ತಾವು ತಿಪ್ಟೂರಲ್ಲಿ ಇರ್ತೀರಾ? ನಾನು ತಿಪ್ಟೂರಲ್ಲೇ ಇರ್ತೀನಿ ಬುದ್ಧಿ. ನಾನು JDS ಮುಖಂಡ ಅಲ್ಲಿ ಒಂದು ಮುಖಂಡರಾಗಿ ನಾನು ಎಲ್ಲಾ ಕಡೆ ನನ್ನ ಅಂದೇ ಆದ ಒಂದು ರೀತಿಯಲ್ಲಿ ಇವತ್ತು ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದೀನಿ. ಅದಕ್ಕೆ ಇದೊಂದು ಒಂದು ಹೋಮ ಮಾಡಿದ್ರೆ ಎಲ್ಲ ಒಂದ್ ಕಡೆ ನನಗೆ ತುಂಬಾ ಅದೃಷ್ಟ ಅನ್ಸುತ್ತೆ. ಮಳೆ ಈ ತರ ಅಟ್ಲೀಸ್ಟ್ ಒಂದು ಜೋರಾಗಿ ಬಂದು ಎಲ್ಲಾ ಕೆರೆಗಳು ತುಂಬಿ ಜನಗಳಿಗೆ ಯಾವ್ದೇ ರೀತಿ ಸಮಾಜಕ್ಕೆ ಹೋಗ್ಬಾರ್ದಂತ ಒಂದು ಸಮಾಜಕ್ಕೆ ಬೇಕಾಗುವಂತಹ ಸಮಾಜದ ಕಳಕಳಿ ಇಟ್ಟು ನೀವು ಮಾತಾಡ್ತಾ ಇದ್ದೀರಿ. ಸಮಾಜದ ಉದ್ಧಾರಕ್ಕಾಗಿ, ಅದರಲ್ಲೂ ಮಳೆಗಾಗಿ ಪ್ರಾರ್ಥನೆ ಮಾಡುವಂತಹ ಒಂದು ಮನಸ್ಥಿತಿ, ಮಳೆಗಾಗಿ ನಾವು ಸಾಮೂಹಿಕವಾದಂತಹ ಒಂದು ಪ್ರಾರ್ಥನೆ, ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಖಂಡಿತ ಶೀಘ್ರವಾಗಿ ರಾಜ್ಯಕ್ಕೆ ದೇಶಕ್ಕೆ ಒಂದು ವರ್ಣನ ಕೃಪೆ ಆಗುತ್ತೆ. ಒಳ್ಳೇದಾಗ್ಲಿ, ನಿಮ್ಮ ಮನಸ್ಸಂಕಲ್ಪ ಶೀಘ್ರವಾಗಿ ಸಿದ್ಧಿಯಾಗಲಿ. ನಾಳೆ ಬೆಳಿಗ್ಗೆ ಮಾತ್ರ ಮಲ್ಲಿಕಾರ್ಜುನನ ಸಾನ್ನಿಧ್ಯದಲ್ಲಿ ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ, ಸಂಕಲ್ಪ ಮಾಡಿ, ನಾಳೆ ನೀವು ಮಾಡುವ ಸಂಕಲ್ಪ ಶೀಘ್ರವಾಗಿ ಮರಣನ ಕೃಪೆ ಆಗಬೇಕು, ಮಳೆ ಆಗಬೇಕು.
ನಾನೇ ನೀವು ನಾಳೆ ನೀವು ಸಂಕಲ್ಪ ಮಾಡಿ, ನಾನು ಸಹಿತ ದೇವರನ್ನ ನಾಳೆ ಪ್ರಾರ್ಥನೆ ಮಾಡ್ತೀನಿ ಆದಷ್ಟು ಬೇಗ ಮಳೆ ಆಗಲಿ ಅಂತ. ಒಳ್ಳೇದಾಗಲಿ. ತಿಪ್ಟೂರಿನ ಜೆ ಡಿ ಎಸ್ ಮುಖಂಡರಾದಂತಹ ಶಾಂತ್ ಕುಮಾರ್ ಅವರು ಕರೆ ಮಾಡಿ ಮಾತನಾಡಿದ್ರು. ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಾನು ಚಿಕ್ಕಮಗಳೂರಿಂದ ಮಾತಾಡ್ತಾ ಇರೋದು, ಸುಜ್ಞಾನ ಮೂರ್ತಿ ಅಂತ. ಹಾ ಸರ್, ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮೇಡಮ್. ಮಾತಾಡಿ, ಗುರುಜಿ ಇದಾರೆ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನನ್ನ ಹೆಸರು ಸುಜ್ಞಾನ ಮೂರ್ತಿ ಅಂತ, ಚಿಕ್ಕಮಗಳೂರಿಂದ ಕಾಲ್ ಮಾಡ್ತಾ ಇರೋದು. ಹೇಳಿಪ್ಪ. ಗುರುಜಿ, ನಾನು 2 ಇಯರ್ಸ್ ಇಂದ ಒಂದು ಪ್ರಾಪರ್ಟಿ ಸೇಲ್ ಮಾಡ್ಲಿಕ್ಕೆ ಅಂತ ಓಡಾಡ್ತಾ ಇದ್ದೀನಿ, ಅದು ಆಗ್ತಾ ಇಲ್ಲ. ಅದಕ್ಕೆ ಇದಕ್ಕೇನಾರ ಒಂದು ಸೊಲ್ಯೂಷನ್ ಇದೆಯಾ ಕೇಳೋಣ ಅನ್ಕೊಂಡ. ನಿಮ್ಮ ಸ್ವರತರಂಗ ಪ್ರಕಾರ ನವೆಂಬರ್ 23 ರವರೆಗೂ ನಿಮ್ಮ ಸ್ವರತರಂಗ ಪ್ರಕಾರ ಯಾವುದು 6 ಹತ್ತೋದಿಲ್ಲ, 3 ಇಳಿಯುವಂತದಲ್ಲ. ಅಂದ್ರೆ ಎಲ್ಲಾ ಕೆಲಸಗಳಲ್ಲೂ ಹೀಗೆ ಅಡ್ಡಿ ಆತಂಕವನ್ನೇ ನೋಡ್ತಾ ಇದ್ದೀರಿ. ಈ ಕಳೆದ 1.5 ತಿಂಗಳಿಂದ ಈಚೆಗೆಷ್ಟೇ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣ್ತಿರ್ತಕ್ಕಂಥದ್ದು ನೀವು. ಇಲ್ಲಿವರೆಗೂ ಸಮಸ್ಯೆಗಳ ಸೆರೆಮಾಲೆಲ್ಲೇ ಇದ್ದೀರಿ ನೀವು. ಅಂದ್ರೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿ ಅಂದ್ರೆ ನೀವು ಮಾಡುವಂತಹ ಪ್ರತಿಯೊಂದು ಕಾಯಕಕ್ಕೂ ಒಂದಲ್ಲ ಒಂಥರ ಅಡ್ಡಿ ಆತಂಕ ಎದುರಾಗ್ತಾ ಇರುತ್ತೆ. ಇದು ಗ್ರಹಸ್ಥಿತಿಗಳ ನಿಯಮ. ಇದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಏನಪ್ಪ ಅಂದ್ರೆ ನೀವು ನಂಬಿರ್ತಕ್ಕಂತಹ ದೇವರನ್ನ ಪ್ರಾರ್ಥನೆ, ಜೊತೆಗೆ ಸಾಧ್ಯವಾದರೆ ಒಂದು 3 ಶುಕ್ರವಾರ ರಾಹುಕಾಲದಲ್ಲಿ ದೇವಿಗೆ ಒಂದಿಷ್ಟು ಕಬ್ಬಿನಾಲು, ಬೆಲ್ಲದಚ್ಚು ಅಥವಾ ಒಂದಷ್ಟು ಕೆಂಪು ವಸ್ತ್ರ, ತೊಗರಿಬೇಳೆ ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದು ಬಹಳಷ್ಟು ಉತ್ತಮ. ಹಾಗೆ ಸಾಧ್ಯವಾದರೆ ನಿಮ್ಮ ಮನೆಗೆ ಬಲಭಾಗದಲ್ಲಿ ಆಗ್ನೇಯ ಭಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ತಾಮ್ರದ ತಂಬಿಗೆನಲ್ಲಿ ಒಂದಷ್ಟು ಉಪ್ಪು, ಒಂದಷ್ಟು ಬೆಲ್ಲ, ಅದನ್ನು 9 ದಿನದ ಕಾಲ ಹಾಗೆ ಇಡಿ. 9 ದಿನ ಆದ ನಂತರ ಅದನ್ನು ಶಿವಾಲಯಕ್ಕೆ ತೆಗೆದುಕೊಂಡು ಕೊಡಿ. ಇದರಿಂದ ಬಹುಶಃ ನೀವು ಅಂದುಕೊಂಡ ಕೆಲಸ ಅತಿ ಶೀಘ್ರದಲ್ಲೇ ನಡೆಯುತ್ತೆ. ಒಳ್ಳೇದಾಗ್ಲಿ ರಾಯ್ರೆ. ಸುಜ್ಞಾನ್ ಮೂರ್ತಿ ಅವ್ರು ಕರೆ ಮಾಡಿ ಮಾತನಾಡಿದ್ರು. ಚಿಕ್ಕಮಗಳೂರಿನಿಂದ ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ನಮಸ್ಕಾರ. ಗುರುಜಿ ಹತ್ರ ಮಾತಾಡಬೇಕಿತ್ತು. ನಿಮ್ಮ ಹೆಸರುಮ್ಮ? ಗೌರಿ ಅಂತ ಅನ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಸರಿಮ್ಮ, ಮಾತಾಡಿ. ಹಲೋ, ಗುರುಜಿ ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಾನು ನಿಮ್ಮನ್ನ ನೇರವಾಗಿ ನೋಡ್ಬೇಕು ಅಂತ ನನ್ನ ಜೀವನದಲ್ಲಿ ಬಹಳ ಆಸೆ ಇಟ್ಕೊಂಡಿದ್ದೀನಿ ಗುರುಜಿ, ಆದ್ರೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಮೈಸೂರು ಹತ್ರ ತಾನೇ ಇದ್ದೀರಿ? ಹೌದು, ಮೈಸೂರಲ್ಲಿ ಇದೀನಿ. ನಾನು ನಿಮ್ಮನ್ನ ಲೈವ್ ಆಗಿ ನೋಡ್ಬೇಕು, ನಿಮ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಬೇಕು, ನಿಮ್ ಹತ್ರ ಆಶೀರ್ವಾದ ತಗೋಬೇಕು, ಸಾಯೋರ್ ಒಂದ್ಸಾರಿ ನೋಡ್ಬೇಕು ಗುರುಜಿ. ಇರ್ಲಿ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿ ಆಗ್ಲಿ, ಚಿಂತೆ ಮಾಡಬೇಡಿ. ನಾನು ತುಂಬಾ ಹತ್ತಿರದಲ್ಲಿ ಇದ್ದೀನಿ. ದೊಡ್ಡ ಆಸೆ ಇದೆ, ಇನ್ನೂ ದೊಡ್ಡ ಆಸೆ ಇದೆ ಗುರುಜಿ. ನೀವು ಏನ್ ಅದ್ ನಡೆಯುತ್ತೋ ನಡೆಯೋದೋ ಗೊತ್ತಿಲ್ಲ, ನಮ್ ಮನೆಗೆ ನಾನ್ ಕರ್ಸಿ ನಿಮ್ ಕೈಲಿ ಪೂಜೆ ಮಾಡ್ಕೋಬೇಕು ನಾನು ದೇವರಿಗೆ. ಅದ್ ನನ್ನ ಆಸೆ ಇದೆ ಗುರುಜಿ. ನಮ್ ಮನೇಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇಟ್ಟಿದ್ದೀನಿ, ನಿಮ್ ಕೈಲಿ ಪೂಜೆ ಮಾಡಿಸ್ಬೇಕು. ಅದಕ್ಕೆ ನಾನು ನಿಮ್ಮನ್ನ ಹತ್ರದಿಂದ ನೋಡ್ಬೇಕು. ನೀವು ನನ್ನ ದೃಷ್ಟಿಲಿ ವೆಂಕಟೇಶ್ವರ ಸ್ವಾಮಿನೇ ಆಗಿದ್ದೀರಾ. ದಿನ ನಾನ್ ನಿಮ್ ಪ್ರೋಗ್ರಾಮ್ ನ ಮಿಸ್ ಇಲ್ದೆ ನೋಡ್ತೀನಿ. ನನ್ಗೆ ಬರೀ ಕಷ್ಟನೇ ಇದೆ ಗುರುಜಿ ನನ್ನ ಜೀವನದಲ್ಲಿ. ಇರ್ಲಿಮ್ಮ, ನೋಡಿ, ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರ ಆಗಿ ಒಂದಿಷ್ಟು ನೆಮ್ಮದಿ ಕಾಣುವಂಥದ್ದಾಗಲಿ. ಶ್ರೀನಿವಾಸನ ಆರಾಧನೆ ಮಾಡ್ತಿದ್ದೀರಿ ಅಂತ ಹೇಳಿದ್ದೀರಿ. ಲಕ್ಷ್ಮೀ ವೆಂಕಟೇಶ್ವರನ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ನಾನು ಆ ಭಾಗಕ್ಕೆ ಬಂದಾಗ ಮೈಸೂರು ಆ ಪ್ರಾಂತ್ಯನ ಬರ್ತಿರ್ತೀನಿ. ಬಂದಾಗ ಒಮ್ಮೆ ನಾನು ನಿಮ್ಮ ವಾಸ್ತುಗೃಹಕ್ಕೂ ಬರ್ತೀನಿ. ನಿಮ್ಮ ಮನೇಲಿ ಇರ್ತಕ್ಕಂಥ ಶ್ರೀನಿವಾಸನ ನನ್ನ ಕೈಯಿಂದ ಒಂದು ಆರತಿ ನಾನು ಮಾಡ್ತೀನಿ. ಖಂಡಿತ ಗುರುಜಿ, ನನ್ಗೆ ಅದಾಗ್ಬೇಕು ನನ್ನ ಜೀವನದಲ್ಲಿ ಅಂತ ಆಸೆ ಇದೆ ಗುರುಜಿ. ನನ್ಗೆ ಕಾರ್ಯಗಳು ಸಿದ್ಧಿ ಆಗ್ತಾ ಇಲ್ಲ ಗುರುಜಿ, ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನನ್ಗೆ ತುಂಬಾ ಸಮಸ್ಯೆ ಕಾಡ್ತಾ ಇದೆ, ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಕೆಲವು ಸಮಯ ನನ್ಗೆ ಬದುಕಿರೋದೇ ಬೇಡ ಅನ್ನೋ ಸ್ಥಿತಿಗೆ ಹೊರಟೋಗ್ತೀನಿ ನಾನು. ಯಾಕೆ ಅಂತ ಗೊತ್ತಿಲ್ಲ, ನನ್ಗೆ ಇಬ್ರು ಮಕ್ಕಳಿದ್ದಾರೆ, ಅವ್ರ ಭವಿಷ್ಯಕ್ಕೋಸ್ಕರ ನಾನು ಇನ್ನೂ ಬದುಕಿದೀನಿ ಅಷ್ಟೇ. ನಂಗೆ ತುಂಬಾ ಯಾರಿಗೆ ನಾನು ಸಹಾಯ ಮಾಡ್ತೀನಿ ಅವರೇ ನನಗೆಲ್ಲ ಕೆಡಕ್ ಮಾಡ್ತಾರೆ ಗುರುಜಿ. ಇಲ್ಲಮ್ಮ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ನೀವು ಏನೇ ಕಷ್ಟ ಕಾರ್ಪಣ್ಯಗಳನ್ನು ನೋಡಿದ್ರು, ಇನ್ನು ಬರ್ತಕ್ಕಂತಹ 4 ತಿಂಗಳು, ಇನ್ನೊಂದು 4 ತಿಂಗಳು ನೀವು ತಾವು ಕಾಯಬೇಕು. ಬಹುಶಃ ಮುಂದಿನ ತಿಂಗಳು 16ನೇ ತಾರೀಕು ದಾಟಿದ್ರೇ, ಬರೋ ತಿಂಗಳು 16ನೇ ತಾರೀಕು ದಾಟಿದ ತಕ್ಷಣ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ನೀವು ಭಯಬೀಳುವಂಥದ್ದಿಲ್ಲ. ಮುಂದಿನ ತಿಂಗಳು 16ನೇ ತಾರೀಕು ದಾಟಿದ ತಕ್ಷಣ ನೀವು ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಕೆಲಸದಲ್ಲಾಗಲಿ, ನಿಮ್ಮ ಮನೆ ಪರಿಸರದಲ್ಲಾಗಲಿ, ನಿಮ್ಮ ಮಕ್ಕಳ ಹತ್ರ ಆಗಲಿ, ಒಂದು ಪ್ರೀತಿ ವಿಶ್ವಾಸ ನಗುಮುಖ, ನಿಮ್ಮ ಪ್ರಾಂತ್ಯದಲ್ಲಿ ಒಂದು ಹೊಸ ತಿರುವನ್ನು ನೋಡ್ತೀರಿ. ಇನ್ನು 4 ತಿಂಗಳಲ್ಲಂತೂ ಸಂಪೂರ್ಣವಾಗಿ ನೀವು ಒಂದಷ್ಟು ಚೇತರಿಕೆ ಕಾಣ್ತೀರಿ. ಭಯಪಡೋ ಅವಶ್ಯಕತೆ ಇಲ್ಲ, ಶ್ರೀನಿವಾಸನ ಅನುಗ್ರಹ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ ತಾಯಿ. ಒಳ್ಳೆಯದಾಗಲಿಮ್ಮ.